ಇಂದು ಈ ಸಿನಿಮಾ ಬಗ್ಗೆ ಹೇಳೋದಂದರೆ ನಮ್ಮ ಹೆಮ್ಮೆ. ದರ್ಶನ್ ಸರ್ ಈ ಥರದ್ದೊಂದು ಸಿನಿಮಾ ಮಾಡಿರೋದು, ಆ್ಯಂಡ್ ತರುಣ್ ಸುಧೀರ್ ಅವರು ಇಷ್ಟು ಚೆನ್ನಾಗಿ ದರ್ಶನ್ ಸರ್ನ ಪ್ರೆಸೆಂಟ್ ಮಾಡಿರೋದು, ಒಂದಂತೂ ಎಲ್ಲ ಕನ್ನಡ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾಲಿ ದರ್ಶನ್ ಸರ್ಗೆ ರಾಷ್ಟ್ರ ಪ್ರಶಸ್ತಿ ಸಿಗೋದಂತೂ ಖಂಡಿತ. ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ನಾನು ಅವ್ರ ಫ್ಯಾನಾಗಿ ಹೇಳ್ತಾ ಇಲ್ಲ, ಸಿನಿಮಾಲಿ ಅವರು ಮಾಡಿರೋ ನಟನೆ, ಆ್ಯಂಡ್ ಆ ಕಮಿಟಿಗೆ ಇಲ್ಲಿಂದನೇ ಹೇಳ್ತೀನಿ, ಆ ಸಿನಿಮಾಲಿ ದರ್ಶನ್ ಸರ್ ಎರಡು ಪಾತ್ರ ಮಾಡಿದ್ದಾರೆ. ಎರಡನೇದು ಯಾವುದೋ ವಯಸ್ಸಾಗಿರೋದು ಯಾರು ಅಂತ ಹುಡುಕೋದು ಬೇಡ, ಅದು ದರ್ಶನ್ ಸರೇ. ದಯವಿಟ್ಟು ಗಮನದಲ್ಲಿಟ್ಟು ನೋಡಿ, ಒಂದು ಅದ್ಭುತವಾದ ಸಿನಿಮಾ ಕನ್ನಡ ಜನತೆಗೆ 29ನೇ ತಾರೀಕು ಬರ್ತಾ ಇದೆ ಕಾಟೇರ. ದಯವಿಟ್ಟು ಹರಿಸಿ, ನೀವು ಕನ್ನಡ ಚಿತ್ರನ ತುಂಬ ಅಪ್ಕೊಂಡಿದ್ದೀರಾ, ಒಪ್ಕೊಂಡಿದ್ದೀರಾ, ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಟ್ ಇಡೀ ಪ್ರಪಂಚ ನಿಮ್ಮ ಸಂಗೀತದ ಬಗ್ಗೆ ಮಾತಾಡ್ತದೆ ಸರ್. ಇವತ್ತು ಸ್ಪೆಷಲಿ ಕಾಟೇರ ಸಾಂಗ್ ಈಗಾಗಲೇ ಆನಂದ ಆಡಿಯೋನಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿದೆ. ಸೊ ಕಾಟೇರ ಸಾಂಗ್ಸ್ ಬಗ್ಗೆ ಹೇಳಿ ಸರ್. ಕಾಟೇರ ಸಾಂಗ್ಸು ಖಂಡಿತ ಜನ ಹೇಳ್ತಾರೆ, ನಾನು ಹೇಳಬಾರ್ದು. ಬಟ್ ಕಾಟೇರ ಸಿನಿಮಾ ಬಗ್ಗೆ ಇನ್ನೊಂದು ವಾರದಲ್ಲಿ ಜನ ಹೇಳ್ಬಿಡ್ತಾರೆ, ಅದು ನಾನು ಹೇಳೋ ಅಗತ್ಯ ಇಲ್ಲ. ದರ್ಶನ್ ಸರ್ ನನಗೆ ಇದು 29ನೇ ಸಿನಿಮಾ ನನಗೆ ಕೊಡ್ತಾ ಇರೋದು.